ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ನಾನು ಲತೀಫ್, ನೀವು ನೋಡ್ತಾ ಇರೋ ಟೆಕ್ನಿಕಲ್ ವರ್ಲ್ಡ್ ವ್ಯೂ. ಫ್ರೆಂಡ್ಸ್, ಬೇಸಿಕಲಿ ಇವತ್ತಿನ ಈ ವಿಡಿಯೋದಲ್ಲಿ ನಾನು ಲಾಸ್ಟ್ ವಿಡಿಯೋದಲ್ಲಿ ಬರ್ಮಾ ಟ್ರಯಾಂಗಲ್ ನ ಬಗ್ಗೆ ಮಾತಾಡಿದ್ದೆ. ಆ ಒಂದು ವಿಡಿಯೋದಲ್ಲಿ ನಿಮಗೆ ಹೇಳಿದ್ದೆ ನಮ್ಮ ಒಂದು ಭಾರತದ ಟೆಕ್ನಾಲಜಿ ಈಗ ಏನ್ ಟೆಕ್ನಾಲಜಿ ಇದೆ ಅದಕ್ಕಿಂತ ತುಂಬಾನೇ ಮುಂದುವರೆದಿತ್ತು ಅನ್ನೋದ್ರ ಬಗ್ಗೆ ನಾನು ಮಾತಾಡಿದ್ದೆ. ಅದೇ ಒಂದು ವಿಷಯದ ಬಗ್ಗೆ ನಾನು ರಿಸರ್ಚ್ ಮಾಡಿದಾಗ ಸಿಕ್ಕಂತಹ ಇನ್ಫಾರ್ಮೇಶನ್ ಅಥವಾ ಮಾಹಿತಿಯನ್ನು ನಿಮ್ ಜೊತೆ ಶೇರ್ ಮಾಡ್ಕೊಳ್ಳೋಕೋಸ್ಕರ ಈ ವಿಡಿಯೋ ಮಾಡ್ತಾ ಇದ್ದೀನಿ. ಫ್ರೆಂಡ್ಸ್, ಬೇಸಿಕಲಿ ನೀವೇನಾರ ವಿಡಿಯೋ ನೋಡಿಲ್ಲ ಅಂದ್ರೆ ಇಲ್ಲಿ ಐ ಬಟನ್ ಅಲ್ಲಿ ಕೊಡ್ತೀನಿ, ನೀವು ನೋಡಬಹುದು. ಆ ಒಂದು ವಿಡಿಯೋದಲ್ಲಿ ನಾನು ನಿಮಗೆ ಹೇಳೋದು, ನಿಮಗೆ ನಮ್ಮ ಒಂದು ಭಾರತದ ಟೆಕ್ನಾಲಜಿ ತುಂಬಾನೇ ಮುಂದುವರೆದಿತ್ತು, ಬಟ್ ಒಂದು ಸಮಯದಲ್ಲಿ ನಮ್ಮ ಒಂದು ಈ ಒಂದು ಟೆಕ್ನಾಲಜಿ ನಮ್ಮ ಕೈಗೆ ಸಿಗ್ಲಿಲ್ಲ. ಈ ಕಾರಣದಿಂದ ಮತ್ತೆ ಮತ್ತೆ ಅದನ್ನ ನಾವು ರಿಸರ್ಚ್ ಮಾಡ್ತಾ ಇದ್ದೀವಿ. ಅದು ಯಾವ ರೀತಿ ಆಯ್ತು, ಹೇಗಾಯ್ತು ಅನ್ನೋದ್ರ ಬಗ್ಗೆ ಬನ್ನಿ ನೋಡೋಣ. ನಿಮಗೆಲ್ಲ ಗೊತ್ತಿರಬಹುದು, ನಮ್ಮ ಭಾರತ ತುಂಬಾನೇ ಶ್ರೇಷ್ಠ ರಾಜರುಗಳನ್ನ ನೋಡಿತು, ಹಾಗೆ ಸಾಮ್ರಾಟರನ್ನು ನೋಡಿತು. ಈ ಸಾಮ್ರಾಟರಲ್ಲೇ ತುಂಬಾನೇ ಶ್ರೇಷ್ಠವಾದಂತಹ ಅಶೋಕ ಚಕ್ರವರ್ತಿ. ಈ ಅಶೋಕ ಚಕ್ರವರ್ತಿ ಯಾರು ಅಂತ ನಾವು ನೋಡೋದಾದ್ರೆ, ಮೌರ್ಯ ಸಾಮ್ರಾಜ್ಯದ ಸ್ಥಾಪಕ ಚಂದ್ರಗುಪ್ತ ಮೌರ್ಯನ ಮೊಮ್ಮಗ ಅಂದ್ರೆ ಬಿಂದುಸಾರನ ಮಗ ಈ ಒಬ್ಬ ಅಶೋಕ ಚಕ್ರವರ್ತಿ. ಕ್ರಿಸ್ತ ಪೂರ್ವ 268ರಲ್ಲಿ ಈ ಒಬ್ಬ ಅಶೋಕ ಚಕ್ರವರ್ತಿಗೆ ತನ್ನ ಪಟ್ಟಾಭಿಷೇಕ ಮಾಡ್ತಾರೆ. ಪಟ್ಟಾಭಿಷೇಕದ ನಂತರ ಆಡಳಿತನ ಮತ್ತೆ ರಾಜ್ಯನ ವಿಸ್ತೀರ್ಣ ಮಾಡೋದಕ್ಕೆ ಸ್ಟಾರ್ಟ್ ಮಾಡ್ತಾನೆ. ಆದರೆ ಈ ಒಬ್ಬ ಅಶೋಕ ಚಕ್ರವರ್ತಿ ಹತ್ರ ಇಡೀ ಪ್ರಪಂಚದಲ್ಲೇ ಒಂದು ಡೇಂಜರಸ್ ಇನ್ಫಾರ್ಮೇಶನ್ ಅಂದ್ರೆ ಪ್ರಪಂಚದಲ್ಲಿರುವಂತಹ ಎಲ್ಲಾ ಟೆಕ್ನಾಲಜಿ ಆಗಿರ್ಬೋದು, ಮಾಹಿತಿಗಳಾಗಿರ್ಬೋದು, ಅಣುಅಸ್ತ್ರ ಆಗಿರ್ಬೋದು, ಎಲ್ಲದರ ಬಗ್ಗೆ ಇನ್ಫಾರ್ಮೇಶನ್ ಇತ್ತು. ಈ ಒಂದು ಇನ್ಫಾರ್ಮೇಶನ್ ಗಳನ್ನ 9 ಪುಸ್ತಕಗಳಲ್ಲಿ ಡಿವೈಡ್ ಮಾಡಿ ಉಲ್ಲೇಖ ಮಾಡಲಾಗಿತ್ತು. ಈ ಪುಸ್ತಕಗಳು ಯಾವ ರೀತಿ ಕಣ್ಮರೆಯಾಗುವಂತ ನೋಡೋದಾದ್ರೆ, ಅಶೋಕ ಒಂದು ಸೀಕ್ರೆಟ್ ಸೊಸೈಟಿನ ಕ್ರಿಯೇಟ್ ಮಾಡ್ತಾನೆ. ಆ ಸೀಕ್ರೆಟ್ ಸೊಸೈಟಿಯಲ್ಲಿ 9 ಜನಗಳನ್ನ ಅಂದ್ರೆ ನಂಬಿಕಸ್ಥ ಮತ್ತು ಬುದ್ಧಿವಂತ 9 ವ್ಯಕ್ತಿಗಳನ್ನ ಆಯ್ಕೆ ಮಾಡಿ ಆ 9 ವ್ಯಕ್ತಿಗಳಿಗೆ ಈ 9 ಗ್ರಂಥಗಳನ್ನ ಅಥವಾ ಈ ಒಂದು 9 ಪುಸ್ತಕಗಳನ್ನ ಒಂದು ಜವಾಬ್ದಾರಿಯನ್ನು ಕೊಡ್ತಾನೆ. ಈ ಒಂದು ಪುಸ್ತಕಗಳು ಯಾರ ಒಂದು ದುಷ್ಟರ ಕೈಗೆ ಸೇರಬಾರದು ಮತ್ತೆ ಈ ಒಂದು ಇದರಲ್ಲಿರುವಂತಹ ನಾಲೆಡ್ಜ್ ಬೇರೆ ಯಾರ ಒಂದು ಕೈಗೆ ಸಿಗಬಾರದು ಅನ್ನೋ ಕಾರಣಕ್ಕೆ ಮತ್ತೆ ಅದನ್ನ ಅಧ್ಯಯನ ಮಾಡುವ ಒಂದು ಕಾರಣಕ್ಕೆ ಈ ಒಂದು 9 ವ್ಯಕ್ತಿಗಳ ಕೈಗೆ ಈ ಒಂದು 9 ಪುಸ್ತಕಗಳನ್ನ ಕೊಡ್ತಾನೆ. ಈ 9 ಪುಸ್ತಕಗಳಲ್ಲಿ ಇಡೀ ಪ್ರಪಂಚ ಈಗಲೂ ಸರ್ಚ್ ಮಾಡ್ತಿರುವಂತಹ, ಈಗಲೂ ಇನ್ವೆಸ್ಟಿಗೇಷನ್ ಅಂದ್ರೆ ಈಗಲೂ ಒಂದು ಎಕ್ಸ್ಪೆರಿಮೆಂಟ್ ಗಳು ನಡೀತಾ ಇರುವಂತಹ ಎಲ್ಲಾ ಇನ್ಫಾರ್ಮೇಶನ್ ಗಳು ಕೂಡ ಈ ಒಂದು 9 ಪುಸ್ತಕಗಳಲ್ಲೇ ಅಡಗಿತ್ತು ಅಂತ ಹೇಳಲಾಗುತ್ತೆ. ಹಾಗಾದ್ರೆ ಬನ್ನಿ, ಈ ಒಂದು 9 ಪುಸ್ತಕಗಳಲ್ಲಿ ಏನೇನಿತ್ತು, ಯಾವ್ಯಾವ ಪುಸ್ತಕಗಳಿತ್ತು, ಯಾವ್ಯಾವ ಇನ್ಫಾರ್ಮೇಶನ್ ಇತ್ತು ಅಂತ ನೋಡೋಣ. ಮೊದಲನೇ ಪುಸ್ತಕ ಏನಿದೆ, ಅದು ಆಗಿನ ಟೈಮ್ ನಲ್ಲಿ ಯುದ್ಧಗಳು ನಡೀತಾ ಇತ್ತು, ಆ ಯುದ್ಧಕ್ಕೆ ಸಂಬಂಧಪಟ್ಟಂತಹ ಯುದ್ಧ ಒಂದು ಕಲೆ ಏನಿದೆ, ಆ ಯುದ್ಧ ಕಲೆಗೆ ಸಂಬಂಧಪಟ್ಟಂತಹ ಮೊದಲನೇ ಬುಕ್ ಇತ್ತು. ಆ ಒಂದು ಬುಕ್ ನಲ್ಲಿ ಯುದ್ಧನ ಆ ಒಂದು ಬುಕ್ ನ ಪೂರ್ತಿಯಾಗಿ ಸ್ಟಡಿ ಮಾಡಿದ್ರೆ ಯುದ್ಧಗಳನ್ನ ಯಾವುದೇ ಯುದ್ಧ ಆಗ್ಲಿ, ಗೊರಿಲ್ಲಾ ಯುದ್ಧ ಆಗ್ಲಿ, ಯಾವುದೇ ಯುದ್ಧ ಆಗ್ಲಿ, ಸೋಲಿಲ್ಲದೆ ಗೆಲ್ಲಬಹುದು ಅನ್ನುವಂತಹ ಒಂದು ಇನ್ಫಾರ್ಮೇಶನ್ ಈ ಒಂದು ಬುಕ್ ನಲ್ಲಿ ಇತ್ತು ಅಂತ ಹೇಳಲಾಗುತ್ತೆ. ಹಾಗೆ ಈ ಒಂದು ಬುಕ್ ನ ಪೂರ್ತಿ ಸ್ಟಡಿ ಮಾಡಿದ್ರೆ ಪ್ರಪಂಚದ ಯಾವುದೇ ಯುದ್ಧನ ತುಂಬಾನೇ ಈಸಿಯಾಗಿ ತುಂಬಾನೇ ಕಡಿಮೆ ನಷ್ಟದಲ್ಲಿ ಗೆಲ್ಲಬಹುದು ಅನ್ನೋ ಇನ್ಫಾರ್ಮೇಶನ್ ಆಗಿರ್ಬೋದು, ಮತ್ತೆ ಯುದ್ಧದ ಹೊಸ ಹೊಸ ನೀತಿ ರೀತಿಗಳು ಮತ್ತೆ ಬೇರೆ ಬೇರೆ ಆಯುಧಗಳ ಬಗ್ಗೆ ಎಲ್ಲದೂ ಸಮೇತ ಇನ್ಫಾರ್ಮೇಶನ್ ಈ ಒಂದು ಯುದ್ಧ ಕಲೆಯ ಒಂದು ಬುಕ್ ನಲ್ಲಿ ಇತ್ತು. ಇದು ಮೊದಲನೇ ಬುಕ್. ಎರಡನೇ ಬುಕ್ ಫಿಸಿಯಾಲಜಿ ವಾರ್ಫೇರ್, ಅಂದ್ರೆ ಈ ಒಂದು ಬುಕ್ ನಲ್ಲಿ ಯಾವ ರೀತಿ ಒಬ್ಬ ವ್ಯಕ್ತಿಯ ಪ್ರಾಣನ ಬರೀ ಸ್ಪರ್ಶದ ಮೂಲಕ ತೆಗಿಬಹುದು, ಅಂದ್ರೆ ಈಗ ಏನು ನಾವು ಟೆಕ್ನಾಲಜಿಯ ಮೂಲಕ ಒಂದು ಪ್ರೆಷರ್ ಪಾಯಿಂಟ್ಸ್ ಆಗಿರ್ಬೋದು ಅಥವಾ ಕೆಲವೊಂದು ರೋಗಗಳಿಗೆ ಔಷಧಿಯ ರೀತಿ ಈ ಒಂದು ಮಸಾಜ್ ಆಗಿರ್ಬೋದು ಈ ಎಲ್ಲದನ್ನು ನೋಡ್ತಾ ಇದೀವಿ. ಈ ಎಲ್ಲಾ ಇನ್ಫಾರ್ಮೇಶನ್ ಕೂಡ ಈ ಒಂದು ಫಿಸಿಯಾಲಜಿ ಆಫ್ ವಾರ್ಫೇರ್ ಈ ಒಂದು ಬುಕ್ ನಲ್ಲಿ ಇತ್ತು. ಈ ಒಂದು ಬುಕ್ ನಲ್ಲಿ ಯಾವ ರೀತಿ ಇತ್ತು ಅಂತ ಹೇಳಿದ್ರೆ, ಒಬ್ಬ ವ್ಯಕ್ತಿಯನ್ನ ಜಸ್ಟ್ ಒಂದು ಪರ್ಟಿಕ್ಯುಲರ್ ಪಾಯಿಂಟ್ ಗೆ ಪರ್ಟಿಕ್ಯುಲರ್ ಪ್ರೆಷರ್ ಅಲ್ಲಿ ಒಂದು ಪ್ರೆಷರ್ ಅಪ್ಲೈ ಮಾಡಿ ಸ್ಪರ್ಶ ಮಾಡಿದ್ರೆ ಆ ವ್ಯಕ್ತಿಯ ಜೀವ ಆ ಕ್ಷಣನೇ ಹೋಗುತ್ತೆ ಅನ್ನೋ ಒಂದು ತುಂಬಾನೇ ಒಂದು ಸೂಕ್ಷ್ಮ ಇನ್ಫಾರ್ಮೇಶನ್ ಮತ್ತೆ ಡೇಂಜರಸ್ ಇನ್ಫಾರ್ಮೇಶನ್ ಈ ಒಂದು ಬುಕ್ ನಲ್ಲಿ ಇತ್ತು ಅಂತ ಹೇಳಲಾಗುತ್ತೆ. ಹಾಗೆ ಮೂರನೇ ಬುಕ್ ಯಾವ್ದು ತರ ನೋಡೋದಾದ್ರೆ ಮೈಕ್ರೋ ಬಯಾಲಜಿ. ಹೌದು, ಈಗಿನ ಟೈಮ್ ಅಲ್ಲಿ ಮಾತ್ರ ಅಲ್ಲ, ನಾವು ಒಂದು ಮೈಕ್ರೋ ಸೈನ್ಸ್ ಅಂದ್ರೆ ಏನ್ ನಾವು ಅಣುಗಳ ಬಗ್ಗೆ ಅಥವಾ ಕ್ರಿಮಿಕೀಟಗಳ ಬಗ್ಗೆ ಈ ಎಲ್ಲದ್ರ ಬಗ್ಗೆ ಸರ್ಚ್ ಮಾಡ್ತಾ ಇದೀವಿ, ಈಗ ಮಾತ್ರ ಅಲ್ಲ ಅದು ಆಗ್ಲೂ ಕೂಡ ಇತ್ತು, ತುಂಬಾನೇ ಅಶೋಕನ ಕಾಲಕ್ಕಿಂತ ಮುಂಚೆ ಕೂಡ ಇತ್ತು ಅನ್ನೋದಕ್ಕೆ ಇದು ಒಂದು ಉದಾಹರಣೆ. ಮೈಕ್ರೋ ಬಯಾಲಜಿಯಲ್ಲಿ ಈ ಒಂದು ಇನ್ಫಾರ್ಮೇಶನ್ ಹೇಗಿತ್ತು ಅಂತಂದ್ರೆ, ಯಾವ ರೀತಿ ಅಣುವಸ್ತ್ರಗಳು ವರ್ಕ್ ಆಗ್ತವೆ ಮತ್ತೆ ಯಾವ ರೀತಿ ಒಬ್ಬ ಮನುಷ್ಯನ ಜೀವ ನಡೆಯುತ್ತೆ, ಆ ಜೀವ ಕೋಶಗಳಾಗಿರ್ಬೋದು, ತುಂಬಾನೇ ಅಣುವಿನ ಮೇಲೆ ಈ ಒಂದು ಎಕ್ಸ್ಪೆರಿಮೆಂಟ್ ಗಳಾಗಿರ್ಬೋದು ಅಥವಾ ಮಾಹಿತಿ ಆಗಿರ್ಬೋದು ಈ ಒಂದು ಬುಕ್ ನಲ್ಲಿ ಇತ್ತು. ಸೂಕ್ಷ್ಮ ಜೀವಿಗಳು ಯಾವ ರೀತಿ ತನ್ನ ಜೀವನ ಮಾಡ್ತವೆ, ಯಾವ ರೀತಿ ಸರ್ವೈವ್ ಆಗ್ತವೆ, ಈ ಎಲ್ಲ ಇನ್ಫಾರ್ಮೇಶನ್ ಗಳು ಈ ಒಂದು ಬುಕ್ ನಲ್ಲಿ ಇತ್ತು. ನೆಕ್ಸ್ಟ್ ಬುಕ್ ಯಾವ್ದು ಅಂತ ನಾವು ನೋಡೋದಾದ್ರೆ ನಾಲ್ಕನೇ ಬುಕ್ ಆಲ್ಕೆಮಿಕ್. ಈ ಒಂದು ಬುಕ್ ನಲ್ಲಿ ಯಾವ ರೀತಿ ಒಂದು ಮೆಟಲ್ ಗಳನ್ನ ಮೆಲ್ಟ್ ಮಾಡಬಹುದು ಮತ್ತೆ ಯಾವ ಯಾವ ಧಾತುಗಳನ್ನ ಕಾಂಬಿನೇಷನ್ ಮಾಡಿದ್ರೆ ಒಂದು
ಬಲಿಷ್ಠ ಒಂದು ಗಟ್ಟಿಮುಟ್ಟಾದಂತಹ ಒಂದು ಅಸ್ತ್ರ ಆಗುತ್ತೆ. ಯುದ್ಧದ ಒಂದು ಅಸ್ತ್ರಗಳಲ್ಲಿ ಯೂಸ್ ಮಾಡ್ತಾ ಇದ್ರು ಇದನ್ನ ಅಂತ ಹೇಳಲಾಗುತ್ತೆ. ಯುದ್ಧಗಳಲ್ಲಿ ಯೂಸ್ ಮಾಡುವಂತಹ ಅಸ್ತ್ರಗಳು ತುಂಬಾನೇ ಒಂದು ಶಾರ್ಪ್ ಆಗಿರ್ತವೆ. ಮತ್ತೆ ನೀವು ಈಗಲೂ ಕೂಡ ಆಗಿನ ಕಾಲದಲ್ಲಿ ಮಾಡಿ ಬಿಟ್ಟು ಹೋಗಿರುವಂತಹ ಕೆಲವೊಂದು ಸ್ಮಾರಕಗಳಲ್ಲಿ ನೀವು ನೋಡಬಹುದು, ಎಷ್ಟೇ ಹಳೆ ಕಬ್ಬಿಣ ಆದ್ರೂ ತುಕ್ಕಿಡಿಯೋದಿಲ್ಲ. ಮತ್ತೆ ಹಳೆ ಒಂದು ಕಲ್ಲಿನ ಬಂಡೆಗಳನ್ನ ಕೆತ್ತಿರುವ ರೀತಿ ಆಗಿರ್ಬೋದು, ಎಲ್ಲಾ ಒಂದು ವಿಷಯಗಳನ್ನ ನೋಡೋದಾದ್ರೆ ಈ ಎಲ್ಲಾ ಟೆಕ್ನಾಲಜಿ ಕೂಡ ಆಗಿನ ಕಾಲದಲ್ಲಿ ಇತ್ತು. ಮತ್ತೆ ಅದನ್ನ ಅದೇ ರೀತಿ ತುಂಬಾನೇ ಸೂಕ್ಷ್ಮವಾಗಿ ಯೂಸ್ ಮಾಡ್ಕೊಳ್ತಾ ಇದ್ರು. ಯಾವ ಕತ್ತಿಗೆ ಯಾವ ರೀತಿ ಧಾತು ಕೊಡಬಹುದು, ಚಿನ್ನದಿಂದ ಯಾವ ರೀತಿ ಲೇಪನ ಮಾಡಬಹುದು, ಈ ಎಲ್ಲಾ ಇನ್ಫಾರ್ಮೇಶನ್ ಕೂಡ ಆ ಒಂದು ಸಂದರ್ಭದಲ್ಲಿ ಯೂಸ್ ಮಾಡ್ತಾ ಇದ್ರು. ಹಾಗೆ ಆ ಒಂದು ಯುದ್ಧದ ಯುದ್ಧೋಪಕರಣಗಳನ್ನ ತುಂಬಾನೇ ಗಟ್ಟಿಯಾಗಿ, ತುಂಬಾನೇ ಶಾರ್ಪ್ ಆಗಿ, ಮತ್ತೆ ತುಂಬಾನೇ ಬಲಿಷ್ಠವಾಗಿರುವಂತಹ ಯುದ್ಧೋಪಕರಣಗಳನ್ನ ಮಾಡೋದಕ್ಕೆ ಈ ಒಂದು ಧಾತುವಿನ ಅಂದ್ರೆ ಅಲ್ಕೆಮಿಕ್ ನ ಒಂದು ಬುಕ್ ನಲ್ಲಿರುವಂತಹ ಎಲ್ಲಾ ಒಂದು ಇನ್ಫಾರ್ಮೇಶನ್ ನ ಯೂಸ್ ಮಾಡಿಕೊಂಡು ಧಾತುಗಳನ್ನ ಕ್ರಿಯೇಟ್ ಮಾಡ್ತಾ ಇದ್ರು. ಮೇನ್ಲಿ ಈ ಬುಕ್ ನಲ್ಲಿ ಧಾತುಗಳ ಬಗ್ಗೆ ಅಂದ್ರೆ ಏನು ಕಬ್ಬಿಣ, ಬೆಳ್ಳಿ, ಚಿನ್ನ ಅಂತ ಏನ್ ಹೇಳ್ತೀವಿ, ಈ ಧಾತುಗಳ ಬಗ್ಗೆ ಮತ್ತೆ ಬೇರೆ ಬೇರೆ ಧಾತುಗಳ ಬಗ್ಗೆ ಅಧ್ಯಯನ ಮಾಡೋದಕ್ಕೆ ಎಲ್ಲಾ ಇನ್ಫಾರ್ಮೇಶನ್ ಈ ಒಂದು ಬುಕ್ ನಲ್ಲಿ ಇತ್ತು ಅಂತ ಹೇಳಲಾಗುತ್ತೆ. ಐದನೇ ಬುಕ್ ನಾವು ನೋಡ್ತಾ ಇದ್ರೆ ಈಗಿನ ಮಾಡರ್ನ್ ಟೆಕ್ನಾಲಜಿಯಲ್ಲಿ ನಾವೇನು ಏಲಿಯನ್ಸ್ ಅಂತ ಕರಿತೀವಿ, ಈ ಏಲಿಯನ್ಸ್ ಗಳ ಬಗ್ಗೆ, ಅನ್ಯಗ್ರಹ ಜೀವಿಗಳ ಬಗ್ಗೆ ಇನ್ಫಾರ್ಮೇಶನ್ ಇತ್ತು. ಏಲಿಯನ್ಸ್ ಗಳ ಜೊತೆ ಹೇಗೆ ಮಾತಾಡೋದು, ಏಲಿಯನ್ಸ್ ಗಳ ಜೊತೆ ಹೇಗೆ ಕಮ್ಯುನಿಕೇಟ್ ಮಾಡೋದು, ನಮ್ಮ ಒಂದು ಮಾಹಿತಿಯನ್ನು ಹೇಗೆ ಶೇರ್ ಮಾಡ್ಕೊಳ್ಳೋದು, ಈ ಎಲ್ಲ ಇನ್ಫಾರ್ಮೇಶನ್, ಏಲಿಯನ್ಸ್ ಗಳು ಹೇಗೆ ಜೀವನ ಮಾಡ್ತಿದ್ದಾವೆ, ಏಲಿಯನ್ಸ್ ಗಳ ಜೊತೆ ಯಾವ ಒಂದು ಗ್ರಹದಲ್ಲಿ ಏಲಿಯನ್ಸ್ ಇದಾವೆ, ಯಾವ ರೀತಿ ಇರಬಹುದು, ಈ ಎಲ್ಲ ಊಹೆಗಳು ಮತ್ತು ಇನ್ಫಾರ್ಮೇಶನ್ ಗಳು ಈ ಒಂದು ಐದನೇ ಬುಕ್ ನಲ್ಲಿ ಉಲ್ಲೇಖ ಮಾಡಲಾಗಿತ್ತು. ಈ ಒಂದು ಬುಕ್ ನ ಪ್ರಕಾರ ನಾವು ಈಗ ಏನು ನಾವು ಭೂತ ಪ್ರೇತ ಅಂತ ಮಾತಾಡ್ತೀವಿ, ಮೋಸ್ಟ್ಲಿ ಇದು ಏಲಿಯನ್ಸ್ ಗಳಾಗಿರಬಹುದು. ಈ ಏಲಿಯನ್ಸ್ ಗಳು ನಮ್ಮ ಕಣ್ಣಿಗೆ ಒಂದ್ಸಲ ಕಂಡ್ರೆ ಒಂದ್ಸಲ ಕಾಣೋದಿಲ್ಲ ಅಂತಹ ಒಂದು ದೇಹದ ಒಂದು ಸ್ಪೆಷಲ್ ಒಂದು ಬಾಡಿನ ಹೊಂದಿರುವಂತಹ ಒಂದು ಗ್ರಹ ಅನ್ಯಗ್ರಹ ಜೀವಿಗಳಾಗಿರಬಹುದು ಅನ್ನೋದು ಈ ಬುಕ್ಕಿನ ಪ್ರಕಾರ. ಆರನೇ ಬುಕ್ ನೋಡೋದಾದ್ರೆ ಈ ಒಂದು ಆರನೇ ಬುಕ್ ಅಲ್ಲಿ ವಿಮಾನ ಶಾಸ್ತ್ರ ಅಂದ್ರೆ ಗ್ರಾವಿಟಿಗೆ ಸಂಬಂಧಪಟ್ಟಂತಹ ಇನ್ಫಾರ್ಮೇಶನ್ ಇತ್ತು. ಈ ಒಂದು ಬುಕ್ ನಲ್ಲಿರುವಂತಹ ಇನ್ಫಾರ್ಮೇಶನ್ ನಾವು ಕರೆಕ್ಟ್ ಆಗಿ ನೋಡೋದಾದ್ರೆ ಇದರಲ್ಲಿ ಯಾವ ರೀತಿ ಒಂದು ವಸ್ತು ಈ ಒಂದು ಭೂಮಿಯ ಗ್ರಾವಿಟಿಯನ್ನ ಬ್ರೇಕ್ ಮಾಡಿ ಹಾರಬಹುದು, ಅಥವಾ ಯಾವ ವಸ್ತು ಯಾವ ರೀತಿ ಒಂದು ಗ್ರಾವಿಟಿಯ ಮೂಲಕ ಭೂಮಿ ಮೇಲೆ ಇದೆ, ನಾವೆಲ್ಲ ನಿಲ್ಬೇಕು, ಅಥವಾ ನಾವೇನಾದ್ರು ಒಂದು ವೆಹಿಕಲ್ ನ ರೈಡ್ ಮಾಡಬೇಕು, ಅಥವಾ ಇವೆಲ್ಲ ಭೂಮಿನೂ ಎಲ್ಲ ಒಂದು ವಸ್ತುಗಳು ಈ ಭೂಮಿಗೆ ಒಂದು ಜಾಯಿನ್ ಆಗಿ ಅಂಟ್ಕೊಂಡಿರ್ಬೇಕು ಅಂತಂದ್ರೆ ಇದಕ್ಕೆ ಒಂದು ಗ್ರಾವಿಟಿ ತುಂಬಾ ಇಂಪಾರ್ಟೆಂಟ್ ರೋಲ್ ನ ಮಾಡುತ್ತೆ. ಈ ಒಂದು ಗ್ರಾವಿಟಿಯ ಬಗ್ಗೆ ಇದ್ದಂತಹ ಪೂರ್ತಿ ಇನ್ಫಾರ್ಮೇಶನ್ ಈ ಒಂದು ಆರನೇ ಬುಕ್ ಅಲ್ಲಿ ಇತ್ತು. ಈ ಒಂದು ಈಗ ನಾವೇ ಈಗ ಏನ್ ನಾವು ನ್ಯೂಟನ್ ಗ್ರಾವಿಟಿಯನ್ನ ಕಂಡಿಡಿದ ಒಂದು ಆಪಲ್ ಬಿತ್ತು, ಆಪಲ್ ಏನು ಕೆಳಗೆ ಬಿತ್ತು ಅಂತ ಸರ್ಚ್ ಮಾಡಿದಾಗ ಇದು ಗ್ರಾವಿಟಿಯ ಕಾರಣದಿಂದ ಬಿತ್ತು ಅಂತ ಏನ್ ಹೇಳ್ತೀವಿ. ನ್ಯೂಟನ್ ನ ಅಪ್ಪನು ಕೂಡ ಹುಟ್ಟಿರಲಿಲ್ಲ, ಅದಕ್ಕಿಂತ ಮುಂಚೆ ಇದ್ದಂತಹ ಒಂದು ಸಂದರ್ಭ ಇದು. ಆ ಒಂದು ಸಂದರ್ಭದಲ್ಲಿ ಈ ಒಂದು ಗ್ರಾವಿಟಿಯ ಬಗ್ಗೆ ಇನ್ಫಾರ್ಮೇಶನ್ ಕೊಟ್ಟಿದ್ರು, ಗ್ರಾವಿಟಿ ಬಗ್ಗೆ ರಿಸರ್ಚ್ ಮಾಡಿದ್ರು, ಗ್ರಾವಿಟಿ ಹೇಗೆ ಒಂದು ಕೆಲಸ ಮಾಡುತ್ತೆ, ಗ್ರಾವಿಟಿಯಿಂದ ಏನೇನ್ ಮಾಡಬಹುದು, ಗ್ರಾವಿಟಿ ಹೇಗೆ ನಡೀತಾ ಇದೆ, ಎಲ್ಲ ಇನ್ಫಾರ್ಮೇಶನ್ ಗಳು ಮತ್ತು ದಿಕ್ಸೂಚಿಗಳು ಕೂಡ ಆ ಒಂದು ಸಂದರ್ಭದಲ್ಲಿ ಯೂಸ್ ಮಾಡ್ತಾ ಇದ್ರು. ಈ ಎಲ್ಲ ಇನ್ಫಾರ್ಮೇಶನ್ ಕೂಡ ಈ ಆರನೇ ಬುಕ್ ನಲ್ಲಿ ಉಲ್ಲೇಖ ಮಾಡಲಾಗಿದೆ. ಏಳನೇ ಬುಕ್ ನಾವು ಏನಂತ ನೋಡೋದಾದ್ರೆ ತುಂಬಾನೇ ಅಡ್ವಾನ್ಸ್ಡ್ ಟೆಕ್ನಾಲಜಿ, ಮ್ಯಾಟರ್ ಆಫ್ ಯೂನಿವರ್ಸ್ ಅಂದ್ರೆ ಪ್ರಪಂಚದಲ್ಲಿ ಅಥವಾ ಏನು ಗ್ಯಾಲಾಕ್ಸಿ ಇದೆ, ಒಂದು ಮಿಲ್ಕಿ ವೇ ಆಗಿರ್ಬೋದು, ಮತ್ತೆ ಬ್ಲಾಕ್ ಹೋಲ್ಸ್ ಆಗಿರ್ಬೋದು, ಮತ್ತೆ ಬೇರೆ ಬೇರೆ ಗ್ರಹಗಳಾಗಿರ್ಬೋದು, ಅದೇ ರೀತಿ ಈಗ ಅನ್ಯಗ್ರಹ ಜೀವಿ ಅಂತ ನಾವ್ ಏನ್ ಹೇಳಿದ್ವಿ, ಏಲಿಯನ್ಸ್ ಆಗಿರ್ಬೋದು, ಈ ಎಲ್ಲ ಇನ್ಫಾರ್ಮೇಶನ್ ಗಳು ಇದರಲ್ಲೂ ಕೂಡ ಇತ್ತು. ಹಾಗೆ ಇದರಲ್ಲಿ ನಮ್ಮ ಒಂದು ಹೊರಗಿನ ಒಂದು ಗ್ಯಾಲಾಕ್ಸಿಯಲ್ಲಿ ಯಾವ್ಯಾವ ಒಂದು ಘನ ದ್ರವ ಅನಿಲ ಇರಬಹುದು, ಯಾವ್ಯಾವ ಒಂದು ಘನ ಯಾವ ಒಂದು ದ್ರವ ಯಾವ ಒಂದು ಸಂದರ್ಭದಲ್ಲಿ ಯಾವ ರೀತಿ ರಿಯಾಕ್ಟ್ ಮಾಡುತ್ತೆ, ಯಾವ ರೀತಿ ಇವನ್ನೆಲ್ಲ ನಾವು ಅಚೀವ್ ಮಾಡಬಹುದು, ಮತ್ತೆ ಬ್ಲಾಕ್ ಹೋಲ್ಸ್ ಅಂದ್ರೆ ಏನು, ಎಲ್ಲದ್ರ ಬಗ್ಗೆ ಇನ್ಫಾರ್ಮೇಶನ್ ಈ ಏಳನೇ ಬುಕ್ ನಲ್ಲಿ ಇತ್ತು. ಈ ಒಂದು ಬುಕ್ ಗಳ ಒಂದು ಸೀರೀಸ್ ನ ನೀವು ನೋಡೋದಾದ್ರೆ ಪ್ರಪಂಚದ ಎಲ್ಲಾ ಒಂದು ಇನ್ಫಾರ್ಮೇಶನ್ ಒಂದ್ ಬೈ ಒನ್ ಕವರ್ ಮಾಡ್ತಾ ಹೋಗ್ತಾ ಇದೆ. ಎಂಟನೇ ಬುಕ್ ನಲ್ಲಿ ಏನಿತ್ತು ಅಂತ ನಾವು ನೋಡೋದಾದ್ರೆ ಬೆಳಕು. ನೀವು ಕೇಳಬಹುದು ಬೆಳಕಿನ ಬಗ್ಗೆ ಏನ್ ಇನ್ಫಾರ್ಮೇಶನ್ ಇತ್ತು ಅಂತ. ಆಗಿನ ಸಂದರ್ಭದಲ್ಲಿ ಬೆಳಕನ್ನ ಆಯುಧವಾಗಿ ಯೂಸ್ ಮಾಡುವಂತಹ ಶಕ್ತಿಯನ್ನ ಹೊಂದಿದ್ರು, ಅಂದ್ರೆ ಬೆಳಕನ್ನ ಆಯುಧವಾಗಿ ಯಾವ ರೀತಿ ಯೂಸ್ ಮಾಡ್ತಾ ಇದ್ರು ಅಂತಂದ್ರೆ, ಈಗಿನ ಒಂದು ಮಾಡರ್ನ್ ಟೆಕ್ನಾಲಜಿಯಲ್ಲಿ ನಾವು ಏನ್ ಲೇಸರ್ ಲೈಟ್ ಅಂದ್ರೆ ತುಂಬಾನೇ ಒಂದು ಕ್ಯಾನ್ಸರ್ ರೋಗಕ್ಕಾಗಿರ್ಬೋದು ಇಲ್ಲ ಬೇರೆ ಒಂದು ರೋಗಕ್ಕಾಗಿರ್ಬೋದು ಮದ್ದಾಗಿ ನಾವು ಯೂಸ್ ಮಾಡ್ತಿದೀವಿ, ಒಂದು ಲೇಸರ್ ನ ಮೂಲಕ ಒಂದು ಕ್ಯಾನ್ಸರ್ ನ ಒಂದು ಗೆಡ್ಡೆನ ಬ್ಲಾಸ್ಟ್ ಮಾಡ್ತಾರೆ, ಅಥವಾ ಒಬ್ಬ ವ್ಯಕ್ತಿಯ ಜೀವನ ತೆಗೆಯುವಂತಹ ಶಕ್ತಿ ಈ ಒಂದು ಲೇಸರ್ ಗೆ ಇದೆ ಅನ್ನೋದು ನಮಗೆ ಗೊತ್ತು. ಇದೇ ಒಂದು ಬೆಳಕಿನ ಆಯುಧಗಳು. ಈ ಬೆಳಕಿನ ಆಯುಧಗಳನ್ನ ಯೂಸ್ ಮಾಡಿಕೊಂಡು ತುಂಬಾನೇ ಬೇರೆ ಬೇರೆ ರೀತಿಯ ಒಂದು ಉಪಯೋಗಗಳನ್ನು ಮಾಡ್ಕೊಬಹುದು, ಮತ್ತೆ ಹಾಗೆ ಯುದ್ಧಗಳನ್ನ ಗೆಲ್ಲೋದಕ್ಕೂ ಕೂಡ ಈ ಒಂದು ಬೆಳಕಿನ ನಿಯಮ ಅಥವಾ ಬೆಳಕಿನ ಒಂದು ಏನ್ ಇನ್ಫಾರ್ಮೇಶನ್ಸ್ ಇದೆ ಈ ಎಲ್ಲದನ್ನು ಕೂಡ ಈ ಒಂದು ಎಂಟನೇ ಬುಕ್ ನಲ್ಲಿ ಉಲ್ಲೇಖ ಮಾಡಲಾಗಿತ್ತು. ಬೆಳಕಿನ ಅಪರೂಪದ ವಿಶೇಷತೆಗಳನ್ನ ಮತ್ತೆ ಎಲ್ಲಾ ಇನ್ಫಾರ್ಮೇಶನ್ ಗಳನ್ನು ಕೂಡ ಈ ಎಂಟನೇ ಬುಕ್ ಅಲ್ಲಿ ಉಲ್ಲೇಖ ಮಾಡಲಾಗಿತ್ತು. ಒಂಬತ್ತನೇ ಬುಕ್ ಏನಂತ ನೋಡಿದ್ರೆ ಇದು ಕೊನೆಯ ಬುಕ್, ಮತ್ತೆ ಇದರಲ್ಲಿದ್ದಂತಹ ಇನ್ಫಾರ್ಮೇಶನ್ ತುಂಬಾನೇ ಸಿಂಪಲ್, ಅಂದ್ರೆ ಈಗ ನಾವೇನ್ ಹಿಸ್ಟ್ರಿನ ಓದ್ತೀವಿ ಆತರ ಒಂದು ಸಿಂಪಲ್ ಇನ್ಫಾರ್ಮೇಶನ್ ಈ ಒಂಬತ್ತನೇ ಬುಕ್ ನಲ್ಲಿ. ಸೋಷಿಯಾಲಜಿ,
ಸೋಷಿಯಾಲಜಿ ಅಂತ ಹೇಳಿದ್ರೆ ಈ ಪ್ರಪಂಚದಲ್ಲಿ ನಾವು ಹೇಗೆ ಬದುಕಬೇಕು, ಹೇಗೆ ಬೇರೆಯವರ ಜೊತೆಯಲ್ಲಿ ವರ್ತನೆಯನ್ನು ಮಾಡಬೇಕು, ಹೇಗೆ ನಾವು ಆಸ್ತಿಯನ್ನು ಗಳಿಸಬೇಕು, ಹೇಗೆ ನಮ್ಮ ಸುತ್ತಮುತ್ತಲಿನ ವಾತಾವರಣ ಇಟ್ಕೋಬೇಕು, ಈ ಎಲ್ಲ ಇನ್ಫಾರ್ಮೇಶನ್ ಇದು 9th ಬುಕ್ ಆಗಿದ್ರಿಂದ ಬೇರೆ ಎಲ್ಲ ಇನ್ಫಾರ್ಮೇಶನ್ ನ ಬಿಟ್ಟು ಬಾಕಿ ಏನ್ ಉಳಿದಿತ್ತು ಇನ್ಫಾರ್ಮೇಶನ್ ಅಂದ್ರೆ ಜನ ಜೀವನ ಹೇಗೆ ಇರಬೇಕು, ಈ ಎಲ್ಲ ಇನ್ಫಾರ್ಮೇಶನ್ ಗಳು ಈ ಒಂದು 9th ಬುಕ್ ನಲ್ಲಿ ಇತ್ತು ಅಂತ ಹೇಳಲಾಗುತ್ತೆ. ಈ 9 ಬುಕ್ ಗಳು ತುಂಬಾನೇ ಅಂದ್ರೆ ಅಶೋಕನ ಕಾಲದಲ್ಲಿ 9 ವ್ಯಕ್ತಿಗಳಿಗೆ ಕೊಡಲಾಗಿತ್ತು. ಬಟ್ ಅದಾದ ನಂತರ ಎಷ್ಟೋ ವರ್ಷಗಳ ನಂತರ ಬೇರೆ ಬೇರೆ ಒಂದು ದೇಶಗಳಲ್ಲಿ ಈ ಒಂದು ಏರೋಪ್ಲೇನ್ ಆಗಿರ್ಬೋದು, ಗ್ರಾವಿಟಿ ಆಗಿರ್ಬೋದು, ಇವುಗಳ ಒಂದು ಅನ್ವೇಷಣೆ ಆಯಿತು ಅಂತ ಹೇಳಲಾಗುತ್ತೆ. ಇದರ ಪ್ರಕಾರ ನನಗೆ ಹೇಗನ್ಸುತ್ತೆ ಅಂದ್ರೆ ಈ ಒಂದು ಪುಸ್ತಕಗಳ ಏನು 9 ವ್ಯಕ್ತಿಗಳಿದ್ರು, ಆ ವ್ಯಕ್ತಿಗಳ ತನ್ನ ಒಂದು ನೆಕ್ಸ್ಟ್ ಪೀಳಿಗೆ, ಅದ್ರ ಪೀಳಿಗೆ, ಅದ್ರ ಪೀಳಿಗೆ, ಅದಾದ್ಮೇಲೆ ನೆಕ್ಸ್ಟ್ ಇವರ ಒಂದು ಕೈಗೆ ಆ ಒಂದು ಮಾಹಿತಿ ಸಿಕ್ಕಿರ್ಬೋದು. ಆ ಕಾರಣದಿಂದ ಈ ಎಲ್ಲ ಇನ್ವೆನ್ಷನ್ ಮಾಡೋದಕ್ಕೆ ಇವರಿಗೆ ಒಂದು ಆಧಾರಗಳು ಸಿಕ್ಕಿ ಈ ಒಂದು ಇನ್ವೆನ್ಷನ್ಗಳು ಆಗಿರಬಹುದು. ಅವರು ಇದನ್ನ ಹೊರಗೆ ಬಿಚ್ಚಿಡದೆ ತಮ್ಮಲ್ಲೇ ಇಟ್ಕೊಂಡು ತನ್ನ ಒಂದು ಏನು ನಾವು ಕಂಡಿಡಿದೀವಿ ಅಂತ ಹೇಳ್ಕೊಳ್ಳೋದಕ್ಕೋಸ್ಕರ ಈ ಒಂದು ಇನ್ಫಾರ್ಮೇಶನ್ ಹಾಗೆ ಮುಚ್ಚಾಕಿದ್ದಾರೆ ಅಂತ ಅನ್ಸುತ್ತೆ. ನಿಮಗೆ ಅನ್ಸುತ್ತೆ ಈ ವಿಡಿಯೋದಲ್ಲಿ ಈ ಒಂದು ಇನ್ಫಾರ್ಮೇಶನ್ ಬಗ್ಗೆ ಕೆಳಗಡೆ ಕಮೆಂಟ್ ಮಾಡಬಹುದು. ಹಾಗೆ ನಿಮಗೆ ಈ ತರ ವಿಡಿಯೋಸ್ ಇಷ್ಟ ಆಗ್ತಿದ್ರೆ ಕೆಳಗಡೆ ಕಮೆಂಟ್ ಮಾಡಿ. ಈ ತರದ ಅಪರೂಪದ ನಿಮಗೆ ಅರಿಯದಂತಹ ವಿಷಯಗಳನ್ನು ನಾನು ಇದೇ ಒಂದು ಮಿಸ್ಟೀರಿಯಸ್ ವಿಡಿಯೋಗಳಲ್ಲಿ ಒಂದು ಸೀರೀಸ್ ನಲ್ಲಿ ನಿಮಗೆ ತಗೊಂಡ್ಬರ್ತಾ ಇದೀನಿ. ನಿಮಗೆ ವಿಡಿಯೋ ಇಷ್ಟ ಆಗಿದೆ ಅಂತ ಅನ್ಕೊಳ್ತೀನಿ. ವಿಡಿಯೋ ಇಷ್ಟ ಆಗಿದ್ರೆ ವಿಡಿಯೋನ ಲೈಕ್ ಮಾಡಿ, ಹಾಗೆ ಎಲ್ಲರಿಗೂ ಶೇರ್ ಮಾಡಿ. ಶೇರ್ ಮಾಡೋದನ್ನ ಮರಿಬೇಡಿ. ನಿಮಗೆ ವಿಡಿಯೋ ಇಷ್ಟ ಆಗಿದೆ ಅಂತ ಅನ್ಕೊಳ್ತೀನಿ. ವಿಡಿಯೋ ಇಷ್ಟ ಆಗಿದ್ರೆ ವಿಡಿಯೋನ ಲೈಕ್ ಮಾಡಿ, ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಸಪೋರ್ಟ್ ಮಾಡಿ. ಥ್ಯಾಂಕ್ ಯು ಸೋ ಮಚ್ ಅಂಡ್ ಬಾಯ್ ಬಾಯ್.